ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳಿಂದ ನಿರಂತರ 15 ದಿನಗಳವರೆಗೆ ಪ್ರತಿಭಟನೆ. ದೇಶದಾದ್ಯಂತ ಭಾರತೀಯ ಜೀವ ವಿಮಾ ನಿಗಮದ 13 ಲಕ್ಷ ಪ್ರತಿನಿಧಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, 50 ಲಕ್ಷ ಗ್ರೂಪ್ ಇನ್ಸೂರೆನ್ಸ್ ಮೆಡಿಕ್ಲೇಮ್, ಕೊರೋನಾದಿಂದ ಸಾವನ್ನಪ್ಪಿದವರಿಗೆ ಕೊರೋನಾ ವಾರಿಯರ್ಸ್ ಎಂದು ಘೋಷಿಸಿ 5 ಲಕ್ಷ ಹಣ ನೀಡುವುದು ಮತ್ತು ಅವರ ಕುಟುಂಬಕ್ಕೆ ಪ್ರತಿ ತಿಂಗಳು 10,000 ಹಣವನ್ನು ಪೆನ್ಷನ್ ರೂಪದಲ್ಲಿ ನೀಡುವುದು, ಹೀಗೆ 15 ರಿಂದ 20 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಿರಂತರ ಜೂನ್ 16 ರಿಂದ ಜೂನ್ 30 ರವರೆಗೆ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಪ್ರತಿನಿಧಿಗಳೇ ಈ ನಿಗಮದ ಪಿಲ್ಲರ್ಗಳಾಗಿದ್ದು, ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಪ್ರತಿಭಟನೆಯನ್ನು ಮುಂದುವರೆಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಪ್ರತಿನಿಧಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗದ ಅಧ್ಯಕ್ಷ ಕಿರಣ್ ಕಲ್ಲೋಳಿ, ಸೆಕ್ರೆಟರಿ ಭರತೇಶ್ ಕಲ್ಗೌಡರ್, ಬೈಲಹೊಂಗಲ್ ಅಧ್ಯಕ್ಷ ಎಸ್ಎನ್ ಸುಂಕದ್, ಸೆಕ್ರೆಟರಿ ಎಸ್ಎಸ್ ಹತ್ತರ್ಕಿ, ಸಂಘಟನಾ ಕಾರ್ಯದರ್ಶಿ ಸಿದ್ದಣ್ಣ ಶಿಗಿಹಳ್ಳಿ, ಖಜಾಂಚಿ ಎಂಎ ಮುತ್ನಾಳ್, ಹಿರಿಯ ಪ್ರತಿನಿಧಿಗಳು ದೇಮನ್ಗೌಡ್ರು, ಕಡಕೋಳ್, ಚಬ್ಬಿ, ಬೈಲಪ್ನವರ್, ಹೂಗಾರ್, ಪ್ರೇಮಾ ಗಾಂಗಿ, ನಾಗರತ್ನ, ಅಂಬರ್ ಶೆಟ್ಟಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ನಾಗವೇಣಿ ಹುಲಿಕೇರಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ವೇದಿಕೆ ಮೇಲಿದ್ದಂತ ನನ್ನ ಎಲ್ಲಾ ಪ್ರತಿನಿಧಿ ಹಾಗೂ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೇನೆ. ಈ ಬೈಲಹೊಂಗಲ್ ಶಾಖೆಗೆ ಇವತ್ತು ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ನಾನು ವಿಭಾಗೀಯ ಅಧ್ಯಕ್ಷ ಕಿರಣ್ ಕಲ್ಲೋಳ್ ಅಂತ ಮಾತಾಡೋದು. ನಮ್ಮ ಕಳೆದ ವರ್ಷದಿಂದ ಸುಮಾರು ಬೇಡಿಕೆಗಳು, ನಮ್ಮ ಸಾಕಷ್ಟು ಬೇಡಿಕೆಗಳು ಇದ್ವು. ಅದನ್ನು ಈಡೇರಿಸದಂಥ ಈ ನಮ್ಮ ಆಡಳಿತ ಮಂಡಳಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇತ್ತು. ಸುಮಾರು ಸಲ ನಾವು ಅದನ್ನು ಬೇಡಿಕೆಗಳ ಪತ್ರಗಳನ್ನು ಅವ್ರು ಕೊಟ್ಟರು, ಯಾವುದೇ ಥರದ್ದು ನಮಗೆ ಅವರು ಮಾನ್ಯತೆ ಕೊಟ್ಟಿರಲಿಲ್ಲ. ಹೀಗಾಗಿ ಏನಾಗಿತ್ತು ಅಂತಂದರೆ, ಇಂದು ಆಗ್ಬೋದು, ನಾಳೆ ಆಗ್ಬೋದು ಅನ್ನೋಂಥ ಎಷ್ಟೋ ಕೆಲವೊಂದು ವಿಷಯಗಳನ್ನ ನಾವು ಅವ್ರ ಜೊತೆ ಹಂಚ್ಕೊಳ್ಳೋಕೆ ಹೋದಾಗ ಯಾವುದೇ ಥರದ್ದು ನಮಗೆ ಪ್ರತಿಕ್ರಿಯೆ ಸಿಗದೇ ಇದ್ದ ಪಕ್ಷದಾಗ ನಾವೀಗ ಏನು ಮಾಡಿದ್ದೀವಿ ಅಂತಂತಂದರೆ, ವಿಶ್ರಾಂತಿ ದಿನ ಅಂದರೆ 16 ಜೂನ್ 16 ರಿಂದ ಹಿಡಿದು 30 ತಾರೀಕು ತನಕ ಯಾವುದೇ ಪ್ರತಿನಿಧಿ ಯಾವುದೇ ಶಾಖೆಯಲ್ಲಿ, ನಮ್ಮ ಬೆಳಗಾವಿ ವಿಭಾಗದ ವಿಜಾಪುರ ಭಾಗಗಳು ಬೆಳಗಾವಿ ಈ 3 ಜಿಲ್ಲೆಯೊಳಗೆ ಯಾವುದೇ ಶಾಖೆಯೊಳಗೆ ಯಾವುದೇ ಪ್ರತಿನಿಧಿಗಳು ಹೊಸ ವ್ಯವಹಾರಗಳನ್ನು ಮಾಡಬಾರ್ದು ಮತ್ತು ಯಾವುದೇ ಥರದಂಥ ಹಣ ತುಂಬುವಂಥ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತಕೊಂಡೇಳಿ ನಾವೊಂದು ಕರೆ ಕೊಟ್ಟಿದ್ದೀವಿ. ಆ ಕರೆಗೆ ಉತ್ತಮವಾದ ಸ್ಪಂದನೆ ನಮ್ಮ ಈ ಬೈಲಹೊಂಗಲ್ ಶಾಖೆಯಿಂದ ಸಿಕ್ಕಿದೆ. ಅದರಲ್ಲಿ ಇವತ್ತಿನ ದಿವಸ ಈ ನಮ್ಮ ಸಹೋದರಿಯರು, ನಮ್ಮ ಅಕ್ಕ ತಂಗಿಯರು ಈ ಒಂದು ಈ ಕರೆಗೇನೇ ಓ ಕೊಟ್ಟು ಇವತ್ತೇನು ಬಂದಿದ್ದಾರೆ ಅತ್ಯಂತ ಸಂತೋಷದಾಯಕವಾಗಿದೆ. ನಮ್ಮ ಎಷ್ಟೋ ಕರೆಗಳೊಳಗೆ ಸುಮಾರು ಕೆಲವೊಂದು ಬೇಡಿಕೆಗಳನ್ನ ಹೇಳ್ತೀನಿ. ನಮ್ಮ 1956 ಇಸವಿಯಿಂದ ನಮ್ಮದು LIC ಏನು ಶುರು ಆದಾಗಿಂದ ಹಿಡಿದು ಗ್ರೂಪ್ ಗ್ರ್ಯಾಚುಯಿಟಿ ನಮ್ಮ ಏಜೆಂಟ್ಗಳಿಗೆ ಬರೀ 50,000 ಇತ್ತು. 50,000 ಅದು ಎಲ್ಲೂ ಹತ್ತಂಗಿಲ್ಲ. ಸೊ ಅದನ್ನು ಹೆಚ್ಚಿಗೆ ಮಾಡಿ ಅಂತ ಸುಮಾರು ಸಲ ನಾವು ಅವ್ರು ಬೇಡ್ಕೊಂಡ್ರು. ಅದ್ರ ಬಗ್ಗೆ ಯಾವುದೇ ಥರದ ಆಡಳಿತ ಮಂಡಳಿ ನಮಗದನ್ನು ಸರಿಯಾಗಿ ಮನ್ನಣೆ ಕೊಟ್ಟಿರಲಿಲ್ಲ. ಕಡೆಗೆ ಸುಮಾರು ಸಲ ಒಂದೆರಡು ಸಲ ನಾವು ಅದನ್ನು ಒತ್ತಾಯಪೂರ್ವಕವಾಗಿ ಮಾಡಿದಾಗ ಈಗ ಅದು 3 ಲಕ್ಷಕ್ಕೆ ಬಂದು ನಿಂತಿದ್ದದೆ. ಬಟ್ 3 ಲಕ್ಷನೂ ಅದು ಭಾಳ ಕಮ್ಮಿ ಆಗ್ತದೆ. ನಾವು ಕನಿಷ್ಠ 15 ಲಕ್ಷ ಆದರೆ ಅಟ್ಲೀಸ್ಟ್ ಮಾಡಬೇಕು. ಮತ್ತು ಕೋವಿಡ್ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಪ್ರತಿನಿಧಿಗಳು ಸುಮಾರು ಜನ ಪಾಪ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಂಥ ಏನು ಒಂದು ಪರಿವಾರ ಅದ, ಅವರು ಹೆಂಡತಿ ಮಕ್ಕಳು ಇವತ್ತು ರಸ್ತೆಗೆ ಬಂದಿದ್ದಾರೆ. ಅವರಿಗೆ ಕನಿಷ್ಠ 25 ಲಕ್ಷ ಅವರಿಗೆ ಇನ್ಶೂರೆನ್ಸ್ದು ಇದನ್ನು ಕೊಡಬೇಕಂಥೇಳಿ, ಮತ್ತು ಗ್ರೂಪ್ ಇನ್ಶೂರೆನ್ಸ್ ಮಾಡಬೇಕಂತಕೊಂಡು ಹೇಳಿ, ಮತ್ತು ಅವರಿಗೆ ಪರಿಹಾರ ಅಂತಕೊಂಡು ಹೇಳಿ ಈಗ ತೀರ್ಕೊಂಡಂಥ ಪ್ರತಿನಿಧಿಗಳಿಗೆ ಏನಾದ್ರು ಪರಿಹಾರ ಕೊಡಬೇಕು ಅಂತಕೊಂಡು ನಾವು ಬೇಡಿಕೆ ಇಟ್ಟಿದ್ದೀವಿ. ಅದೇ ರೀತಿ ನಮ್ಮ ಪ್ರತಿನಿಧಿಗಳ ಮಿತ್ರರು ಮತ್ತು ಪ್ರತಿನಿಧಿಗಳ ಮಕ್ಕಳ ಮದುವೆಗಾಗಿ ಅಥವಾ ಶಿಕ್ಷಣಕ್ಕಾಗಿ ಕಮ್ಮಿ ಬಡ್ಡಿ ದರದಲ್ಲಿ ನಮಗೆ ಸಾಲ ಸೌಲಭ್ಯವನ್ನು ಕೊಡಬೇಕು ಅಂತಕೊಂಡು ಹೇಳಿ ಇದು ಒಂದು ನಮ್ಮದು ಬೇಡಿಕೆ ಅದ. ಆಮೇಲೆ ನಾವು ಬಿಸಿಲಿನಲ್ಲಿ ಮಳೆಗಾಲದಲ್ಲಿ ಎಲ್ಲ ಕಡೆ ಸುತ್ತಾಡಿ ಇವತ್ತು ನಾವು ಶಾಖೆಗೆ ತೊಗೊಂಬರ್ತೀವಿ, ವ್ಯವಹಾರ ಹೊಸ ವ್ಯವಹಾರ ಮಾಡ್ತೀವಿ. ಅದರಿಂದ ಇವತ್ತು ಹೋದ ವರ್ಷ 2020-21 ಕಳೆದ ವರ್ಷದಲ್ಲಿ ನಮ್ಮ LIC 58% ಗ್ರೋತ್ ಆಗಿದೆ ಅಂತಕೊಂಡೇಳಿ ಎಲ್ಲ ಕಡೆ ಇವರು ಘಂಟಾಘೋಷವಾಗಿ ಹೇಳಿದ್ರು. ಆದರೆ 58% ಗ್ರೋತ್ ಯಾರಿಂದ ಆಯಿತು? ಎಲ್ಲನೂ ಪ್ರತಿನಿಧಿಗಳಿಂದ ಆಯಿತು. ಇವತ್ತು ಪ್ರತಿನಿಧಿಗಳು 58%ದಲ್ಲಿ ಯಾವುದೂ ಒಂದು 1/4 ಭಾಗನೂ ಅವರಲ್ಲಿ ಏನೂ ಅವ್ರ ಇದು ಲಾಭದಾಯಕವಾಗಿ ಏನು ಕಂಡು ಬಂದಿಲ್ಲ. ಹೀಗಾಗಿ ನಾವು ಸುಮಾರು ನಮ್ಮ ಏನು ಬೇಡಿಕೆಗಳವ ನಾವು ಅದನ್ನು ಈಡೇರಿಸಬೇಕು ಅಂತಕೊಂಡು ಹೇಳಿ ಅವರಲ್ಲಿ ನಾವು ಈಗ ಈ ಒಂದು ಏನು ನಮ್ಮ ಪ್ರತಿನಿಧಿಗಳ
ಪ್ರತಿನಿಧಿಗಳ ವಿಶ್ರಾಂತಿ ದಿನ ಅಂತೇನು ನಾವು ಮಾಡಿದ್ದೀವಿ. ಈ ಪ್ರತಿನಿಧಿಗಳ ವಿಶ್ರಾಂತಿ ದಿನದಿಂದ ಈಗ ಕಳೆದ 3-4 ದಿವಸದಿಂದ ನಮ್ದೀಗ ಈ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಬೆಳಗ್ಗೆನೆ ನಮ್ಮ ವಿಭಾಗೀಯ ಹಿರಿಯ ಅಧಿಕಾರಿಗಳು ಫೋನ್ ಮಾಡಿದ್ರು ನಮಗೆ, ನೀವು ಈ ರೀತಿ ಮಾಡ್ಕೋತ ಹೋದ್ರೆ ನಮ್ಮ ಏಜೆಂಟ್ರಿಗೆ ಭಾಳ ತೊಂದರೆ ಆಗ್ತದೆ ಅಂತ. ನಾ ಹೇಳ್ದೆ ಏಜೆಂಟ್ರಿಗೆ ತೊಂದರೆ ಆಗಂಗಿಲ್ಲ, ಏಜೆಂಟ್ರಿಗೆ ಈಗಾಗಲೇ ತೊಂದರೆ ಆಗಿದೆ, ಅದನ್ನು ನಿವಾರಿಸ್ರಿ ನೀವು. ಇದನ್ನು ನಿವಾರಿಸಿದ್ರೆ ನಾವು ಬೇಡಿಕೆಗಳು ನಮ್ದು ಏನದನ್ನು ಈಡೇರಿಸಿದ್ರೆ ನಾವು ನಾಳೆಯಿಂದನ ನಾವು ನಮ್ಮ ಉದ್ಯೋಗಕ್ಕೆ ನಾವು ಮರಳುತ್ತೀವಿ. ಮತ್ತೆ ಎಲ್ಲರೂ ನಮ್ಮ ಪ್ರತಿನಿಧಿಗಳು ಆಫೀಸಿಗೆ ಬಂದು ಹೊಸ ವ್ಯವಹಾರಗಳಾಗಲಿ ಅಥವಾ ಮತ್ತು ದಿನನಿತ್ಯದ ಕಾರ್ಯಗಳಿಗಾಗಿ ಎಲ್ಲರೂ ಭಾಗ ತಗೋತಾರೆ ಅಂತಕೊಂಡ್ರೆ ನಾವು ಜೊತೆ ಮಾತಾಡಿದ್ದೆ. ಸೊ ಈಗ ಏನಾಗಿದೆ ಅಂತಂದರೆ ಇದೇ ಮಾತನ್ನು ನಮ್ಮ ಝೋನಲ್ ಪ್ರೆಸಿಡೆಂಟ್ ಜೊತೆ ಮಾತಾಡಿದರು. ಝೋನಲ್ ಪ್ರೆಸಿಡೆಂಟನು ನಮ್ಮ ಝೋನಲ್ ಮ್ಯಾನೇಜರ್ ಜೊತೆ ಮಾತಾಡಿದಾಗ ಇನ್ನು ಕೆಲವೇ ದಿನಗಳಲ್ಲಿ ನಮಗೊಂದು ಸಿಹಿ ಸುದ್ದಿ ಬರುವಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ, ಅವರು ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಂತೋಷದ ವಿಷಯ. ಈ ಎಲ್ಲ ಒಂದು ಕಾರಣಕ್ಕಾಗಿ ನಮ್ಮ ಪ್ರತಿನಿಧಿಗಳ ಇವತ್ತೇನು ಗಟ್ಟಿತನದಿಂದ ನಿಂತು ಇವತ್ತೇನು ಎಲ್ಲ ಶಾಖೆಯ ಮುಂದೆ ನಮ್ಮ ಪ್ರತಿನಿಧಿಗಳೇನು ಹೋರಾಟ ಮಾಡಿದ್ದಾರೆ ಅದಕ್ಕೆ ಅತ್ಯಂತ ಅವರ ಬೆಂಬಲ ನಮಗೊಂದು ಶಕ್ತಿಯಾಗಿ ಇವತ್ತು ಈ ನಮ್ಮ ಬೇಡಿಕೆಗಳು ಈಡೇರಿರೋ ದಿನಗಳು ಬಂದಿದ್ದಾವೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಗೊತ್ತಿರ್ತೈತಿ ಈ ನಾವೆಲ್ಲ ಪ್ರತಿನಿಧಿಗಳು ಅಲ್ಪ ಸ್ವಲ್ಪ ಇಲ್ಲಿ ಉಸಿರಾಟ ಆಗ್ಬೇಕಿದ್ರ ಕೆಆರ್ಪಿಯ ಎಲ್ಲ ನಮ್ಮ ಟೀಮ್ ಇಡೀ ಭಾರತ ದೇಶ ತುಂಬ ಭಾಳ ಸಾಕಷ್ಟು ಹೋರಾಡಿದಾರಂದಾಗ ನಮ್ಗೆ ಅಲ್ಪ ಸ್ವಲ್ಪ ಉಸಿರಾಡಕ ಅಂತ ನಮ್ಗೆ ಅನುಕೂಲತೆಗಳು ಈಗಾಗಲೇ ಬಂದವ. ಪ್ರತಿಯೊಂದೂ ನಮ್ಗೆ ಇನ್ನೂ ಬರಬೇಕಾದಂಥ ಅನುಕೂಲಗಳು ಭಾಳ ಅದಾವ. ಜಗತ್ತಿನ ನಂಬರ್ ಒನ್ ಸಂಸ್ಥೆಯಾದ LIC ಇಷ್ಟು ದೊಡ್ಡದಾಗಿ ಬೆಳಿಬೇಕಿದ್ದೀರ ಪ್ರತಿಯೊಬ್ಬ ಪ್ರತಿನಿಧಿಯು ಶ್ರಮಪಟ್ಟು ದುಡಿದಾಗ ಮಾತ್ರ ಇಷ್ಟು ದೊಡ್ಡ ಈ ಸಂಸ್ಥೆ ದೊಡ್ಡದಾಗೈತಿ. ಈ ಸಂಸ್ಥೆಗೆ ದುಡಿದಂಥ ನಮ್ಮ ಎಲ್ಲ ಪ್ರತಿನಿಧಿಗಳು ಸಾಕಷ್ಟು ತನು ಮನು ಧನದಿಂದ ಮತ್ತು ಅವರು ಕುಟುಂಬವನ್ನು ಒಂದು ಇದನ್ನು ತ್ರಾಸು ಕೊಟ್ಟ ಮಳೆ ಬಿಸಿಲು ಗಾಳಿ ಅನ್ನದ ಸಾಕಷ್ಟು ದುಡಿದಾಗ ಮಾತ್ರ ಸಂಸ್ಥೆ ದೊಡ್ಡದಾಗೈತಿ. ಈ ದುಡಿದಂಥ ಸಂಸ್ಥೆಗೆ ದುಡಿದಂಥ ನಮ್ಮ ಪ್ರತಿನಿಧಿಗಳಿಗೆ ಸೌಲಭ್ಯ ಸಿಗಬೇಕಾದಷ್ಟು ಸಾಕಷ್ಟು ಇದೆ. ಇನ್ನೂ ನಮಗೆ ಒಂದು ಹೆಜ್ಜೆ ಹೆಜ್ಜೆಯೋಗ ನಾವು ಎಲ್ಲರೂ ನೋಡುವಾಗ ನಮ್ಮ ಮುಂದೆ ನಮಗೆ ನಮ್ಮ ಸುಖ ದುಃಖಗಳು ಎಲ್ಲ ನಕ್ಕೊಂತ ನೋಡ್ತೇವೆ. ಪ್ರತಿಯೊಬ್ಬ ಪ್ರತಿನಿಧಿಗಳು ಹಿಂದೆ ಕಷ್ಟ ಅನ್ನೋದು ಒಂದು ಗಿಡದಿಂದ ನೆಳ ಇದ್ದೇ ಐತಿ. ಆ ನೆಳ ಇನ್ನೂ ಹೋಗ್ಬೇಕಿತ್ತೀರ ಸಂಸ್ಥೆಗೆ ದುಡಿತವಲ್ಲ ಇಷ್ಟಲ್ಲ ಆ ಸಂಸ್ಥೆ ನಮಗೂ ಏನಾದರೂ ಇನ್ನೂ ಮಾಡಬೇಕಾದದ್ದೈತಿ. ಆ ಸಂಸ್ಥೆಯಿಂದ ನಾವು ಬೇಡಿಕೆ ತರಬೇಕಾದದ್ದು ತಮಗೆಲ್ಲರಿಗೆ ನಮ್ಮ ಬ್ರ್ಯಾಂಚಿನ ಸೆಕ್ರೆಟರಿ ಆದಂಥ ಶಿವಾನಂದ ಅತ್ರಿಕೆಯವರು ಅತ್ಯುತ್ತಮವಾಗಿ ಈ ಒಂದು ನಮ್ಮ ಬೈಲಂಗ ಲಿಯಾಪಿಯ ಇನ್ನೂ ಇಷ್ಟು ಗಟ್ಟಿಗಟ್ಟಾಗಿ ಬೆಳೆಸ್ಬೇಕಿತ್ತರ ಅವರು ಕಾರಣ ಅದಾರ. ಪ್ರತಿಯೊಂದು ವಿಷಯವನ್ನು ನಮಗೆ ಅಚ್ಚುಕಟ್ಟಾಗಿ ಎಲ್ಲರಿಗೂ ಕನ್ನಡದಲ್ಲಿ ತಿಳಿಯುವ ಹಾಗೆ ಒಂದು ವಿಷಯವನ್ನು 3 ಸಲ ಹಾಕಿರ್ತಾರೆ. ಹೀಗಾಗಿ ಈ ಸಂಸ್ಥೆ ನಮ್ಮ ಬ್ರ್ಯಾಂಚನ್ನು ಲಿಯಾಪಿ ಎಷ್ಟು ಗಟ್ಟಿಗೈತಿ. ಅದಕ್ಕಿಂತ ನಮ್ಮ ನಾವು ಮಹಂತೇಶ್ ಅವರು ಕೂಡ ಸಲಹೆ ಸೂತ್ರ ಅವರು ಅದಾರ. ಅವರು ಭಾಳ ನಮಗೆ ಶ್ರಮಪಟ್ಟು ಈ ವೇದಿಕೆಗೆ ಒಂದು ಸದಾಕಾಲ ಬೆನ್ನೆಲುಬು ನಿಂತಿರ್ತಾರೆ. ಮತ್ತು ನಮ್ಮ ಶಿವಾನಂದ ಹತ್ರಿಕೆ ನಮ್ಮ SV ಸಿಗಿಹಳ್ಳಿಯವರು ಸಹಿತ ಯಾವತ್ತು ಛಲ ಆದಾಗಿಂದ ಒಂದೇ ಎರಡು ಛಲ ಆಗಿ ಹಿಂದಿನ 2 ದಿವಸ ಸಹಿತ ನಾವು ಸಾಹೇಬನ್ನು ಗುಡಿ ಹಾಕುವಂತ ಯಾರು ಮನೆಗೆ ಹೋಗಬಾರ್ದು ಅಂತೇಳಿ 6 ತಾಸು ಪ್ರತಿ ಎಲ್ಲ ಪ್ರತಿನಿಧಿಗಳಿಗೆ ಫೋನ್ ಹಚ್ಚಿ ಅವ್ರಿಗೆಲ್ಲರಿಗೂ ಕರೆ ಕೊಟ್ಟು ನಾವು ಬೆಂಬಲ ಸೂಚಿಸಬೇಕಂತ ಹೇಳಿದಾಗ ಪ್ರತಿಯೊಬ್ಬ ಪ್ರತಿನಿಧಿಯವರು 100%, 101% ಇದಕ್ಕೆ ನಾವು ಬೆಂಬಲ ಕೊಡ್ತೇವಂತ ಸಿಗಿಹಳ್ಳಿಯವರು ನಾವೆಲ್ಲರೂ ಕೂತ್ಕೊಂಡು ಹಚ್ಚಿದಾಗ ನಾವು ಗುಡಿ ಹಾಕುವಂತಾಗ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದಾದ ನಂತರ ಸಿಗಿಹಳ್ಳಿಯವ್ರ ಮನೆಯಾಗ ಅವತ್ತು ನಮ್ಗೆ ಸಾಯಂಕಾಲ ಲೇಟ್ ಆಗೈತೆ ಅಂದರೂ ಬಿಡಲಿಲ್ಲ, ಚಾ ಕೂಟ ಅವ್ರ ಮನೆಯಾಗೈತಿ. ಅವ್ರಿಗೂ ನಮ್ಮಲ್ಲಿ ಲಿಯಾಪಿ ವತಿಯಿಂದ ನಮ್ಮ ಸಿಗಿಹಳ್ಳಿಯವ್ರಿಗೆ ಕೂಡ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಹಾಗೆಲ್ಲರೂ ಇನ್ನೂ ನಮ್ಗೆ ಸಿಗಬೇಕಾದಂಥ ಸೌಲಭ್ಯಗಳು ಭಾಳ ಅದಾವ. ಆ ವಿಷಯ ನಾನು ಮಾತಾಡಲ್ಲ, ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಅದಕ್ಕಾಗಿ ನೋಡಲಿಕ್ಕೆ ಬೆಳಿಗ್ಗೆ ಅಷ್ಟು ಬಣ್ಣ ಹೊರಕಾಂತದಲ್ಲ, ಮತ್ತು ಕಬ್ಬಿನಾಗಿ ನಾವು ಇದ್ದಂಥವ್ರು ಪ್ರತಿನಿಧಿಗಳು, ಈ ಬಿಡಿಂಗ್ ಎಲ್ಲ ಕಬ್ಬಿನ ಬೇಕ, ಕಬ್ಬಿನಾಗಿ ನಿಂತವ್ರು ನಾವು ಪ್ರತಿನಿಧಿಗಳು. ಅದಕ್ಕೆ ನಾವು ಕಣ್ಣಿಗೆ ಕಾಣೋದಿಲ್ಲಾದರೂ ಸಹಿತ ಕಾಣುವಂಥ ಒಂದು ಇದಕ್ಕೆ ಶಕ್ತಿಗೆ ಆ ದೇವರು ನಮಗೆ ಎಲ್ಲ ಇನ್ನೂ ಹೆಚ್ಚು ಸೌಲಭ್ಯಗಳು ಕೊಡಲಿ. ಮತ್ತು ನಮ್ಮ ಪ್ರತಿನಿಧಿಗಳು ಎಷ್ಟೋ ಕಷ್ಟಪಟ್ಟು ದುಡಿದು ತಮ್ಮ ಜೀವ ಕಳ್ಕೊಂಡಿದ್ದಾರೆ, ಆನಂತರ ಬಳ್ಳಿ ಮತ್ತು ಅವ್ರ ಕುಟುಂಬ ಮಕ್ಕಳು ಎಷ್ಟೋ ಬೀದಿಗೆ ಬಂದಾವ, ಅವರಿಗೆಲ್ಲ ಸಹಿತ ಗ್ರೂಪ್ ಇನ್ಶೂರೆನ್ಸ್ ಇರ್ಬೋದು ಮತ್ತು ವಿಮೆ ಯೋಜನೆ ಇರ್ಬೋದು ಮತ್ತು ಮೆಡಿಕಲ್ ಇದು ಇರ್ಬೋದು